ಒಂದು ಸುದ್ದಿ ಬಂದಿದೆ ಅದು ನಿಜಾನೇ ಆಗಿದ್ದಲ್ಲಿ ಅದರಲ್ಲೊಂದು ಸಂಭಾವ್ಯ ಅಪಾಯ ಎದ್ದು ಕಾಣಿಸ್ತಿದೆ ಬೇಕಾದ ಒಬ್ಬ ಅಧಿಕಾರಿಯನ್ನು ಉಳಿಸಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನೂ ಬದಿಗೆ ಸರಿಸಿ ಸುಗ್ರೀವಾಜ್ಞೆ ತಂದು ಅವಧಿ ವಿಸ್ತರಿಸಿದ್ದ ಮೋದಿ ಸರ್ಕಾರ ಈಗ ಅದೇ ಅಧಿಕಾರಿಯನ್ನ ನಿವೃತ್ತಿ ನಂತರವೂ ಉಳಿಸಿಕೊಳ್ಳಲು ಹೊಸದೊಂದು ಹುದ್ದೆಯನ್ನೇ ಸೃಷ್ಟಿ ಮಾಡಲು ಹೊರಟಿದೆಯಾ ಅವರು ಅಷ್ಟೊಂದು ಪ್ರಮುಖರೇ ಯಾಕೆ ಅವರು ಮೋದಿ ಸರ್ಕಾರಕ್ಕೆ ಅಷ್ಟೊಂದು ಬೇಕಾಗಿದ್ದಾರೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ದೇಶದ ಮುಖ್ಯ ತನಿಖಾ ಅಧಿಕಾರಿ ಅಂದ್ರೆ ಸಿಐಒ ಎಂಬ ಹುದ್ದೆಯೊಂದು ಸೃಷ್ಟಿಯಾಗಲಿದ್ದು ಇಡಿ ಮತ್ತು ಸಿಬಿಐ ಎರಡು ಈ ಅಧಿಕಾರಿಯ ಅಡಿಯಲ್ಲಿ ಬರಲಿವೆ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಶ್ರೇಣಿಯ ಹುದ್ದೆ ಇದಾಗಿರಲಿದ್ದು ಮೊದಲ ಸಿಐಒ ಆಗಿ ಸೆಪ್ಟೆಂಬರ್ ಹದಿನೈದರಂದು ನಿವೃತ್ತರಾಗಲಿರುವ ಇಡಿ ನಿರ್ದೇಶಕ ಸಂಜಯ್ ಕುಮಾರ್ ಮಿಶ್ರಾ ನೇಮಕಗೊಳ್ಳಬಹುದು ಅಂತ ವರದಿ ಹೇಳ್ತಿದೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದ್ರೆ ಸಿ ಡಿ ಎಸ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಂದರೆ ಎ ಮಾದರಿಯಲ್ಲಿ ಭಾರತದ ಮುಖ್ಯ ತನಿಖಾ ಅಧಿಕಾರಿ ಸಿ ಎಂಬ ಹೊಸ ಹುದ್ದೆ ಸೃಷ್ಟಿಸಲು ಕೇಂದ್ರ ಆಲೋಚಿಸಿದೆ ಎಂಬ ಅಂಶ ಈ ವರದಿಯಲ್ಲಿದೆ ಉನ್ನತ ಮಟ್ಟದ ಚರ್ಚೆಗಳ ಪ್ರಕಾರ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಮುಖ್ಯಸ್ಥರು ಇ ಸಿಐಒಗೆ ವರದಿ ಮಾಡಿಕೊಳ್ಬೇಕಾಗತ್ತೆ ಈಗಾಗಲೇ ಮೂರು ಸೇವೆಗಳು ಸಿ ಡಿ ಎಸ್ಗೆ ಮತ್ತು ಎರಡು ಗುಪ್ತಚರ ಸಂಸ್ಥೆಗಳು ಎಗೆ ವರದಿ ಮಾಡ್ತಾ ಇರುವ ಹಾಗೇನೆ ಈ ಕ್ರಮ ಇರಲಿದೆ ಅಂತ ಹೇಳ್ತಿದೆ ವರದಿ ಇಂತಹದೊಂದು ಹುದ್ದೆ ಸೃಷ್ಟಿಗೆ ಕಾರಣ ಏನು ಅನ್ನೋದನ್ನ ವರದಿ ಗಮನಿಸಿದೆ ಅದರ ಪ್ರಕಾರ ಇಡಿ ಮತ್ತು ಸಿಬಿಐ ತಮ್ಮ ತನಿಖೆಯ ವ್ಯಾಪ್ತಿಯನ್ನ ಪರಸ್ಪರ ಅತಿಕ್ರಮಿಸುತ್ತಿದೆ ಅನ್ನೋದು ಸರ್ಕಾರದ ಭಾವನೆ ಇಡಿ ಮುಖ್ಯವಾಗಿ ಮನಿ ಲ್ಯಾಂಡ್ರಿಂಗ್ ಮತ್ತು ಫೇಮ ಉಲ್ಲಂಘನೆಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಸೇರಿದಂತೆ ಹಣಕಾಸು ವಂಚನೆಗಳ ತನಿಖೆ ಮಾಡುತ್ತೆ ಆದರೆ ಸಿ ಬಿ ಐ ಭ್ರಷ್ಟಾಚಾರ ಮತ್ತಿತರ ಆರ್ಥಿಕ ಅಪರಾಧಗಳ ಪ್ರಕರಣಗಳನ್ನು ತನಿಖೆಗೊಳಪಡಿಸುತ್ತೆ ಸಿ ಐ ಒಬ್ಬರು ಇವೆರಡೂ ಸಂಸ್ಥೆಗಳನ್ನು ನೋಡಿಕೊಂಡ್ರೆ ಇಂತಹ ಗೊಂದಲವನ್ನು ತಪ್ಪಿಸಿ ಎರಡೂ ಸಂಸ್ಥೆಗಳ ನಡುವೆ ಪರಸ್ಪರತೆ ಮತ್ತು ಸಹಕಾರ ಮೂಡಿಸಲು ಸಾಧ್ಯ ಅನ್ನೋದು ಸರ್ಕಾರದ ತರ್ಕ ಅಂತ ವರದಿ ಹೇಳುತ್ತೆ ಈ ಸುದ್ದಿ ನಿಜವೇ ಆಗ್ಬಿಟ್ಟಲ್ಲಿ ಮೋದಿ ಸರ್ಕಾರದಲ್ಲಿ ಏನು ಬೇಕಾದರೂ ನಡೆಯಬಲ್ಲದು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಲಿದೆ ಮೂರು ಬಾರಿ ಸಂಜಯ್ ಮಿಶ್ರಾ ಅಧಿಕಾರಾವಧಿ ವಿಸ್ತರಣೆ ಮಾಡಿದ ಮೇಲೂ ನಿವೃತ್ತರಾಗಿ ಹೋಗಬೇಕಿರುವಂಥ ಅವರನ್ನು ಉಳಿಸಿಕೊಳ್ಳುವ ಯತ್ನ ನಡೆದಿದೆ ಅಂತಂದ್ರೆ ಮೋದಿಗೆ ಮಿಶ್ರಾ ಮೇಲೆ ಯಾಕೆ ಇಂಥ ಪ್ರೀತಿ ಇವರನ್ನು ಉಳಿಸಿಕೊಳ್ಳುವ ದಾರಿಯಾಗಿ ಈಗ ಹೊಸದೊಂದು ಹುದ್ದೆಯನ್ನೇ ಸೃಷ್ಟಿಸಲು ಈ ಸರ್ಕಾರ ಹೊರಟಿದೆ ಅಂತಂದ್ರೆ ಸರ್ಕಾರದ ಪಾಲಿಗೆ ಮಿಶ್ರಾ ಅಷ್ಟೊಂದು ಪ್ರಮುಖರ ಇತ್ತೀಚಿಗಷ್ಟೇ ಅಂದ್ರೆ ಜುಲೈ ಇಪ್ಪತ್ತೇಳರಂದು ಮಿಶ್ರಾ ಅವರಿಗೆ ಇಡಿ ಮುಖ್ಯಸ್ಥರಾಗಿ ಸೆಪ್ಟೆಂಬರ್ ಹದಿನೈದರವರೆಗೆ ಮಾತ್ರ ಮುಂದುವರೆಯಲು ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡಿತ್ತು ಅವರ ನಿವೃತ್ತಿಯ ನಂತರ ಕೇಂದ್ರ ಸರ್ಕಾರ ಅವರ ಅವಧಿಯನ್ನ ತಲಾ ಒಂದು ವರ್ಷದಂತೆ ಎರಡು ಬಾರಿ ವಿಸ್ತರಿಸಿದ್ದನ್ನ ಕಾನೂನು ಬಾಹಿರ ಅಂತಾನು ಸುಪ್ರೀಂ ಕೋರ್ಟ್ ಕಟುವಾಗಿ ಹೇಳಿತ್ತು ಕೇಂದ್ರ ಸರ್ಕಾರದ ಪ್ರಕಾರ ಮಿಶ್ರಾ ಅವಧಿ ನವೆಂಬರ್ ಹದಿಮೂರರವರೆಗೂ ಇತ್ತು ಆದರೆ ಅದಕ್ಕೂ ಮುನ್ನ ಜುಲೈ ಹನ್ನೊಂದರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅವಧಿ ವಿಸ್ತರಣೆಯನ್ನ ನಿಯಮ ಬಾಹಿರ ಮೂರನೇ ಬಾರಿ ವಿಸ್ತರಣೆ ಸರಿಯಲ್ಲ ಅಂತ ಹೇಳುತ್ತಲ್ಲದೆ ನವೆಂಬರ್ ಬದಲು ಜುಲೈ ಮೂವತ್ತೊಂದಕ್ಕೆ ಮಿಶ್ರ ಅಧಿಕಾರ ಅವಧಿಯನ್ನ ಮೊಟಕುಗೊಳಿಸಿತ್ತು ಐಆರ್ಎಸ್ ಎಸ್ ಶ್ರೇಣಿ ಅಧಿಕಾರಿಗಳಿಗೆ ಎರಡನೇ ಅವಧಿಗೆ ಮುಂದುವರಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಿದಂತಹ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತಾನು ಹೇಳಿತ್ತು ಅಷ್ಟಾದರೂ ಸರ್ಕಾರ ತನ್ನ ಮೊಂಡುತನವನ್ನ ಬಿಡದೆ ಕೆಲವು ನೆರೆಯ ರಾಷ್ಟ್ರಗಳು ಭಾರತವನ್ನು ಹಣಕಾಸು ಕ್ರಿಯಾ ಯೋಜನೆ ಪಡೆಯ ಅಂದ್ರೆ ಎಫ್ಎ ಟಿ ಎಫ್ ಕಂದುಪಟ್ಟಿಗೆ ತರಬೇಕು ಅಂತ ಬಯಸ್ತಾ ಇವೆ ಪ್ರಸ್ತುತ ಎಫ್ ನೀಡಲಿರುವಂತಹ ಶ್ರೇಣಿಯು ಮುಖ್ಯವಾಗತ್ತೆ ಆದ್ದರಿಂದ ಇಡೀ ಮುಖ್ಯಸ್ಥರಾಗಿ ಮಿಶ್ರ ಮುಂದುವರಿಕೆ ಅಗತ್ಯ ಅಂತ ಹೇಳಿತ್ತು ಆ ಬಳಿಕ ಸುಪ್ರೀಂ ಕೋರ್ಟ್ ಸಾರ್ವಜನಿಕ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋ ಕಾರಣಕ್ಕಾಗಿ ವಿಸ್ತರಣೆಗೆ ಒಪ್ಪುತ್ತಿರುವುದಾಗಿಯೂ ಸೆಪ್ಟೆಂಬರ್ ಹದಿನೈದರವರೆಗಷ್ಟೇ ವಿಸ್ತರಿಸಲಾಗಿದೆ ಅಂತಾನು ಹೇಳಿತ್ತು ಅದಕ್ಕೂ ಮುನ್ನ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಕಟುವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಮಿಶ್ರ ಅವಧಿಯನ್ನು ಯಾಕೆ ವಿಸ್ತರಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿತ್ತು ಅವರನ್ನು ಹೊರತುಪಡಿಸಿ ಇಡೀ ಇಲಾಖೆ ಅಸಮರ್ಥರಿಂದ ತುಂಬಿದೆಯಾ ಅಂತ ಹರಿಹಾಯ್ದಿತ್ತು ಹಾಲಿ ನಿರ್ದೇಶಕರನ್ನು ಹೊರತುಪಡಿಸಿ ಬೇರಾರೂ ಸಮರ್ಥರಿಲ್ಲ ಎಂಬ ಚಿತ್ರಣ ತಪ್ಪು ಸಂದೇಶವನ್ನು ನೀಡುವುದಿಲ್ಲವೆ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸಿದಂತಹ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರನ್ನ ಪ್ರಶ್ನಿಸಿತ್ತು ನಿಮ್ಮ ಇಡೀ ಇಲಾಖೆ ಅಸಮರ್ಥ ವ್ಯಕ್ತಿಗಳಿಂದ ತುಂಬಿದೆ ಮತ್ತು ನಿಮ್ಮ ಇಲಾಖೆ ಒಬ್ಬನೇ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಮಾತ್ರ ಹೊಂದಿದೆ ಆ ಒಬ್ಬ ವ್ಯಕ್ತಿ ಇಲ್ಲದೆ ನೀವು ಕೆಲಸ ಮಾಡೋದಿಕ್ಕೆ ಸಾಧ್ಯವಿಲ್ಲ ಎಂಬ ಅಸಹಾಯಕತೆ ತೋರಿಸ್ತಾ ಇಲ್ವೆ ಇದು ಇಡೀ ಬಲವನ್ನು ಕುಗ್ಗಿಸೋದಿಲ್ವೇ ಉದಾಹರಣೆಗೆ ನಾನು ಸಿಜೆ ಆಗಿದ್ರೆ ಮತ್ತು ಮುಂದುವರಿಯಲು ನನಗೆ ಸಾಧ್ಯವಾಗ್ತಿಲ್ಲ ಅಂತಂದಾಗ ಸುಪ್ರೀಂ ಕೋರ್ಟ್ ಮುಚ್ಚಿ ಹೋಗುತ್ತಾ ಅಂತ ನ್ಯಾಯಮೂರ್ತಿ ಗವಾಯಿ ಅವರು ಸಾಲಿಸಿಟರ್ ಜನರಲ್ ಅವರನ್ನ ಪ್ರಶ್ನಿಸಿದ್ರು ಇಷ್ಟೆಲ್ಲ ನಡೆದು ಇನ್ನು ಮುಂದೆ ಇಂಥ ಯಾವುದೇ ಅರ್ಜಿಗಳನ್ನ ಪುರಸ್ಕರಿಸೋದಿಲ್ಲ ಅಂತ ಹೇಳಿದ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ಹದಿನೈದರ ಮಧ್ಯರಾತ್ರಿಯವರೆಗಷ್ಟೇ ಮಿಶ್ರ ಅಧಿಕಾರದಲ್ಲಿ ಇರ್ತಾರೆ ಅಂತ ಸ್ಪಷ್ಟವಾಗಿ ಸೂಚಿಸಿದ ಮೇಲೆಯೂ ಈಗ ಅವರು ನಿವೃತ್ತರಾಗುವ ಮೊದಲೇ ಹೊಸ ಹುದ್ದೆಯಲ್ಲಿ ಕೂರಿಸೋದಿಕ್ಕೆ ಕೇಂದ್ರ ಸರ್ಕಾರ ತಯಾರಿ ನಡೆಸಿದೆಯಾ ವರದಿ ಹೇಳ್ತಾ ಇರುವ ಪ್ರಕಾರ ಮಿಶ್ರಾ ಸೆಪ್ಟೆಂಬರ್ ಹದಿನೈದರಂದು ನಿವೃತ್ತಿಯಾಗುವ ಮೊದಲೇ ಸಿಐಒ ಹುದ್ದೆ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಅರವತ್ತೆರಡು ವರ್ಷದ ಮಿಶ್ರಾ ಅವರನ್ನ ಮೊದಲು ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟರಂದು ಎರಡು ವರ್ಷಗಳ ಅವಧಿಗೆ ಇಡಿ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿತ್ತು ನಂತರ ನವೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತರ ಆದೇಶದ ಮೂಲಕ ನೇಮಕಾತಿ ಆದೇಶವನ್ನ ಮಾರ್ಪಡಿಸಿದಂತಹ ಕೇಂದ್ರ ಸರ್ಕಾರ ಅವರ ಎರಡು ವರ್ಷಗಳ ಅವಧಿಯನ್ನು ಮೂರು ವರ್ಷಗಳಿಗೆ ವಿಸ್ತಾರ ಮಾಡಿತ್ತು ಇದಾದ ಮೇಲೆ ಇಡಿ ಮತ್ತು ಕೇಂದ್ರ ತನಿಖಾ ದಳದ ನಿರ್ದೇಶಕರ ಅಧಿಕಾರ ಅವಧಿಯನ್ನ ಎರಡು ವರ್ಷಗಳ ಕಡ್ಡಾಯ ಅವಧಿಯ ನಂತರ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದು ಅಂತ ಕಳೆದ ವರ್ಷ ಸುಗ್ರೀವಾಜ್ಞೆಯನ್ನ ತಂದಿತ್ತು ನಂತರ ಮಿಶ್ರ ಅವಧಿಯನ್ನ ಮತ್ತೆ ಒಂದು ವರ್ಷ ವಿಸ್ತರಣೆ ಮಾಡಲಾಗಿತ್ತು ಈಗ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚಿಸಿದ ಬಳಿಕ ಅವರ ಅವಧಿ ಸೆಪ್ಟೆಂಬರ್ ಹದಿನೈದಕ್ಕೆ ಕೊನೆಗೊಳ್ಳಲಿದೆ ಅದರ ನಡುವೆಯೇ ಸಿಐಒ ಎಂಬ ಹೊಸ ಹುದ್ದೆ ಸೃಷ್ಟಿ ಆಗ್ತಾ ಇರುವುದು ಮೋದಿಯ ಪ್ರೀತಿ ಪಾತ್ರ ಮಿಶ್ರಾಗೋಸ್ಕರವೇ ಆಗಿದೆಯಾ ಮೋದಿ ಮತ್ತು ಶಾ ತಮಗೆ ಬೇಕಿರುವ ಕೆಲವೇ ಕೆಲವು ಅಧಿಕಾರಿಗಳನ್ನ ಪೋಷಿಸಲು ಏನ್ ಬೇಕಾದ್ರೂ ಮಾಡ್ತಾರೆ ಎಂಬ ಆರೋಪಕ್ಕೆ ಇದು ಪುಷ್ಟಿ ನೀಡುತ್ತಾ ಈಗಿರುವಂತೆ ಇಡಿ ವಿತ್ತ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಸಿಬಿಐ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯಡಿ ಕೆಲಸ ಮಾಡುತ್ತೆ ಆದ್ರೆ ಈಗ ಇವೆರಡನ್ನೂ ಸಿಐಒ ಅಡಿಯಲ್ಲಿ ತಂದ್ರೆ ಅವೆರಡರ ನಿರ್ದೇಶಕರು ಸಿಐಒಗೆ ವರದಿ ಮಾಡಿಕೊಳ್ಬೇಕಾಗುತ್ತೆ ಸಿಐಒ ಆಗಲಿರುವವರು ಸಂಜಯ್ ಮಿಶ್ರಾ ಎಂಬ ಮೋದಿಗೆ ಅತ್ಯಂತ ಬೇಕಾಗಿರುವಂತಹ ಅಧಿಕಾರಿ ಅಂತಿಮವಾಗಿ ಇಡಿ ಮತ್ತು ಸಿಬಿಐ ಪ್ರಧಾನಿ ಕಚೇರಿಯ ಅಡಿಗೆ ಹೋಗ್ಲಿವೆ ಅನ್ನೋದು ಖಚಿತ ಒಂದು ಕಡೆ ತನಿಖಾ ಸಂಸ್ಥೆಗಳು ತನ್ನ ಹಿಡಿತದಲ್ಲಿ ಇರಬೇಕನ್ನೋದು ಮತ್ತೊಂದು ಕಡೆ ಪ್ರೀತಿ ಪಾತ್ರ ಅಧಿಕಾರಿಯ ಮೂಲಕವೇ ಅವುಗಳ ಮೇಲೆ ನಿಯಂತ್ರಣ ಸಾಧಿಸುವಂತಹ ತಂತ್ರ ಇವುಗಳ ಪರಿಣಾಮವಾಗಿ ಈಗ ಸಿಐಒ ಎಂಬ ಹೊಸ ಹುದ್ದೆ ಸೃಷ್ಟಿ ಆಗ್ತಿದೆಯಾ ಒಬ್ಬ ಅಧಿಕಾರಿಯನ್ನ ಉಳಿಸಿಕೊಳ್ಳಲು ಏನೆಲ್ಲ ಆಟ ಆಡಲಾಗ್ತಿದೆ ಮತ್ತು ಅದೇ ಅಧಿಕಾರಿಯೇ ಮೋದಿ ಸರ್ಕಾರಕ್ಕೆ ಯಾಕೆ ಬೇಕಾಗಿದ್ದಾರೆ ಈಗಾಗಲೇ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂತೆ ಬಿಜೆಪಿ ಸೇರಿದ್ರೆ ಎಲ್ಲರೂ ಶುದ್ಧರಾಗಿ ಬಿಡ್ತಾರೆ ಇಡೀ ಈಗ ಅದೇ ಕೆಲಸ ಮಾಡ್ತಿದೆ ಅಂತ ವಿಪಕ್ಷ ನಾಯಕರು ವ್ಯಾಪಕ ಆರೋಪ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲಾ ನಾಯಕರನ್ನ ಎಳೆದುಕೊಂಡು ಬಂದು ಬಿಜೆಪಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಿಶ್ರ ಮಾಡಲಿದ್ದಾರೆ ಇಲ್ಲಿ ಮುಖ್ಯವಾಗ್ತಿರುವಂತಹ ಪ್ರಶ್ನೆಗಳು ಅಂದ್ರೆ ಸಂಜಯ್ ಮಿಶ್ರಾ ಅವರನ್ನ ಎರಡು ಬಾರಿ ಅವಧಿ ವಿಸ್ತರಿಸಿ ಉಳಿಸಿಕೊಳ್ಳೋದಕ್ಕೆ ಸುಪ್ರೀಂ ನಲ್ಲಿ ನಿಂತು ಮಿಶ್ರಾ ಪರವಾಗಿ ವಾದಿಸೋದಕ್ಕೆ ಅವರಿಗಿರುವ ಅರ್ಹತೆ ಏನು ಹಾಗಾದ್ರೆ ಯಾಕೆ ಅವರನ್ನೇ ಮತ್ತೆ ಮತ್ತೆ ಅವಧಿ ವಿಸ್ತರಿಸಿ ಉಳಿಸಿಕೊಳ್ಳಲಾಯಿತು ಮತ್ತು ಈಗಲೂ ಯಾಕೆ ಬೇರೆ ದಾರಿಯ ಮೂಲಕ ಉಳಿಸಿಕೊಳ್ಳುವಂತಹ ಪ್ರಯತ್ನ ನಡೆದಿದೆ ಮೋದಿ ಶಾ ದೃಷ್ಟಿಯಲ್ಲಿ ಅವರು ಮತ್ತು ಅವರಂಥ ಕೆಲವೇ ಕೆಲವು ಅಧಿಕಾರಿಗಳು ಮಾತ್ರವೇ ಕೆಲಸ ಮಾಡವ್ರಾ ಅವರು ಮಾತ್ರನೇ ಹೊಣೆ ನಿಭಾಯಿಸುವವ್ರಾ ಈಗಿನ ಸುದ್ದಿ ಏನಾದ್ರೂ ನಿಜಾನೇ ಆಗಿದ್ದಲ್ಲಿ ಅಥವಾ ನಾಳೆ ನಿಜಾನೇ ಆಗ್ಬಿಟ್ಟಲ್ಲಿ ಅದೊಂದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ ಅನ್ನೋದಂತೂ ನಿಜ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ